ಪ್ರೈಸ್ ಲಾರ್ಡ್, ಹೇಗಿದ್ದೀರಿ? ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಪ್ರಿಯರೇ, ಬನ್ನಿರಿ, ಇವತ್ತು ಕೂಡ ನಾವು ದೇವರ ಒಂದು ವಾಕ್ಯವನ್ನು ಧ್ಯಾನ ಮಾಡೋಣ. ವಾಕ್ಯವನ್ನು ಧ್ಯಾನಿಸೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ದೃಶ್ಯವನ್ನು, ಒಂದು ಕ್ಲಿಪ್ಪನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ನೀವು ಇದನ್ನು ನೋಡ್ರಿ. ಇದನ್ನು ನೋಡಿದ ಮೇಲೆ ನಾವು ವಾಕ್ಯಕ್ಕೆ ಹೋಗೋಣ. ಈಗ ತಾನೇ ನೀವು ಒಂದು ದೃಶ್ಯವನ್ನು ನೋಡಿದ್ರಿ. ಅದರಲ್ಲಿ ನಾವು ಸ್ಪಷ್ಟವಾಗಿ ನೋಡಿದ್ವಿ, ಆ ಒಂದು ಮೆಕ್ಕೆಜೋಳವನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ಮಷಿನಲ್ಲಿ ಹಾಕುವಾಗ ಆ ಮೆಕ್ಕೆಜೋಳ ಏನಿದೆ ಅಲ್ಲ, ಅದು ಈ ಕಡೆ ಬರ್ತಾ ಇದೆ, ಅದು ಒಂದು ಕಡೆ ಬರ್ತಾ ಇದೆ. ಆ ಒಂದು ಹೊಟ್ಟೇನಿದೆ, ಹೊಟ್ಟು ಅದು ಬೇರೆ ಕಡೆ ಹೋಗ್ತಾ ಇದೆ. ಅಂದರೆ ಒಂದು ವಾಕ್ಯವನ್ನು ಓದೋಣ. ಲೂಕ 3:17, Luke 3:17. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಳ್ಳುವುದಕ್ಕಿದ್ದಾನೆ, ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಪ್ರಿಯರೇ, ನಾವು ಬಹಳ ಗಂಭೀರವಾಗಿ ಆಲೋಚಿಸಬೇಕಾದ ಒಂದು ಸಂಗತಿ ಇದೆ. ನೀವು ಆ ದೃಶ್ಯದಲ್ಲಿ ನೋಡಿದ್ದನ್ನು ಸ್ವಲ್ಪ ನೆನಪು ಮಾಡಿಕೊಳ್ಳ್ರಿ. ಇಲ್ಲೇ ಗೋಧಿ ಬಗ್ಗೆ ಇದೆ. ನಾನು ನಿಮಗೆ ತಿಳಿಯೋದಕ್ಕೋಸ್ಕರ, ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡುವುದಕ್ಕೋಸ್ಕರ ಆ ದೃಶ್ಯವನ್ನು ನಿಮಗೆ ನಾನು ತೋರಿಸಿದೆ. ಅದರಲ್ಲಿ ಮೆಕ್ಕೆಜೋಳವನ್ನು ಅವರು ಮಷಿನಲ್ಲಿ ಹಾಕ್ತಾ ಇದ್ದಾರೆ. ಆದರೆ ಇಲ್ಲಿ ವಾಕ್ಯದಲ್ಲಿ ಗೋಧಿಯ ಬಗ್ಗೆ ವಾಕ್ಯ ಹೇಳ್ತಾ ಇದೆ. ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸುನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಳ್ಳುವುದಕ್ಕಿದ್ದಾನೆ. ಅಂದರೆ ದೇವರು ಏನು ಮಾಡ್ತಾನೆ, ದೇವರ ಕೈಯಲ್ಲಿ ಮೊರವಿದೆ, ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಳ್ಳುವುದಕ್ಕಿದ್ದಾನೆ. ಅಂದರೆ ದೇವರು ಎಲ್ಲ ಜನರನ್ನ ಕೂಡಿಸಿ ಅದರಲ್ಲಿ ತನಗಾಗಿ ಯಾರು ಒಂದು ಪವಿತ್ರವಾದ ಜೀವನ ಅಂತ್ಯದವರೆಗೂ ತನಗಾಗಿ ಯಾರು ಜೀವಿಸ್ತಾ ಇದ್ದಾರೋ, ತನ್ನ ವಾಕ್ಯದಂತೆ ಯಾರು ಜೀವಿಸ್ತಾ ಇದ್ದಾರೋ, ಅವರನ್ನು ದೇವರು ಒಂದು ಕಡೆಗೆ ಆರಿಸ್ತಾನೆ. ಮೀನುಗಾರನ್ನ ನೀವು ನೋಡಿರ್ಬೋದು, ಮೀನುಗಾರರು ಎಲ್ಲ ಮೀನನ್ನು ಒಂದು ಟೈಮಿಗೆ ಬಲೆಯಲ್ಲಿ ಹಿಡ್ಕೊಂಡು ದಂಡೆಗೆ ಬಂದು ಯಾವ್ದು ಚೆನ್ನಾಗಿದ್ದಾವೋ ಅದನ್ನು ಆರಿಸ್ಕೊಳ್ತಾರೆ, ಯಾವ ಚೆನ್ನಾಗಿಲ್ವೋ ಅವುಗಳನ್ನು ಬಿಟ್ಟು ಬಿಡ್ತಾರೆ, ಒಕ್ಕಟ್ಟು ಬಿಡ್ತಾರೆ. ಅದೇ ರೀತಿ ನಮ್ಮ ದೇವರು ಯಾರು ತನಗಾಗಿ ಜೀವಿಸ್ತಾ ಇದ್ದಾರೋ, ತನ್ನ ವಾಕ್ಯದಂತೆ ತನ್ನ ಮಾರ್ಗದಲ್ಲಿ ಯಾರು ಜೀವಿಸ್ತಾ ಇದ್ದಾರೋ ಅವರನ್ನ ದೇವರು ಒಂದು ಕಡೆಗೆ ತಗೊಳ್ತಾನೆ, ಕರ್ಕೊಡ್ತಾನೆ. ವಾಕ್ಯ ಹೇಳುತ್ತೆ, ಗೋಧಿ ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಳ್ಳುವುದಕ್ಕಿದ್ದಾನೆ. ಅಂದರೆ ಎಲ್ಲರನ್ನು ಒಟ್ಟುಗೂಡಿಸಿ ಅದರಲ್ಲಿ ಯಾರು ತನ್ನವರು ಯಾರ್ಯಾರಿದ್ದಾರೋ, ಯಾರು ತನಗಾಗಿ ಜೀವಿಸಿದಾರೋ, ಅಂಥದವರೆಗೂ ತನ್ನ ವಾಕ್ಯದಂತೆ ತನ್ನ ಮಾರ್ಗದಲ್ಲಿ ಯಾರು ನಡೆದಿದ್ದಾರೋ, ಜೀವಿಸಿದಾರೋ, ತನಗಾಗಿ ಸಾಕ್ಷಿ ಜೀವನ ಜೀವಿಸಿದಾರೋ, ಅವರನ್ನು ದೇವರೇನು ಮಾಡ್ತಾನೆ, ಒಂದು ಕಡೆ ಕರೆದುಕೊಂಡು ಅವರನ್ನು ತನ್ನ ಕಣಜದಲ್ಲಿ ತುಂಬಿಕೊಳ್ತಾನೆ. ಅಂದರೆ ತನ್ನ ಪರಲೋಕ ರಾಜ್ಯದಲ್ಲಿ ಸೇರಿಸ್ಕೊಳ್ತಾನೆ. ಮತ್ತು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು.
ನೀವು ಆ ದೃಶ್ಯದಲ್ಲಿ ನೋಡಿದ್ರಲ್ಲ, ಹೊಟ್ಟು ಒಂದ್ ಕಡೆ ಹೋಗ್ತಾ ಇದೆ, ಕಾಳುಗಳು ಇನ್ನೊಂದ್ ಕಡೆ ಬರ್ತಾ ಇದೆ. ಆ ಹೊಲದ ಯಜಮಾನ ಏನ್ ಮಾಡ್ತಾನೆ, ಆ ಕಾಳುಗಳನ್ನ ತನ್ನ ಕಣಜದಲ್ಲಿ ಹಾಕಿಕೊಂಡು ತುಂಬಿಕೊಂಡು ಹೊಟ್ಟನ್ನ ಬೆಂಕಿಯಲ್ಲಿ ಸುಟ್ಟು ಬಿಡ್ತಾನೆ. ಅದೇ ತರ ಯೇಸು ಸ್ವಾಮಿ ಕೂಡ ತನಗಾಗಿ ಜೀವಿಸಿ, ತನ್ನ ಮಾರ್ಗದಲ್ಲಿ ಜೀವಿಸಿ, ತನ್ನ ವಾಕ್ಯದಲ್ಲಿ ಯಾರು ಜೀವಿಸಿದಾರೋ, ತನಗಾಗಿ ಸಾಕ್ಷಿ ಜೀವನ ಯಾರು ಜೀವಿಸಿದಾರೋ, ಅಂತ್ಯದವರೆಗೂ ತನಗಾಗಿ ಸಾಕ್ಷಿ ಜೀವನ ಯಾರು ಜೀವಿಸಿದಾರೋ ಅವರನ್ನ ಪರಲೋಕ ರಾಜ್ಯದಲ್ಲಿ ಕರ್ಕೊಳ್ತಾನೆ, ಸೇರಿಸ್ಕೊಳ್ತಾನೆ. ದೇವರ ವಾಕ್ಯದಂತೆ ನಡೆಯದೇ ಇದ್ದಂಥ, ದೇವರಿಗೆ ವಿರೋಧವಾದ ಜೀವನ ಜೀವಿಸಿದಂಥ ಜನರಿಗೆ ಆರದ ಬೆಂಕಿಯಲ್ಲಿ ಹಾಕ್ಬಿಡ್ತಾನೆ ನರಕದಲ್ಲಿ. ಪ್ರಿಯರೇ, ನಾವು ಕ್ರಿಸ್ತನಲ್ಲಿ ಅಂತ್ಯದವರೆಗೂ ಸಾಕ್ಷಿಯಾಗಿರಬೇಕು. ದೇವರ ವಾಕ್ಯದಂತೆ ನಾವು ಜೀವಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ದೇವರ ಮಾರ್ಗದಲ್ಲಿ ಜೀವಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಯಾಕೆಂದರೆ ಯೇಸು ಸ್ವಾಮಿ ಇಲ್ಲದೆ ರಕ್ಷಣೆ ಇಲ್ಲ. ಯೇಸು ಸ್ವಾಮಿ ಅಂತ ಪ್ರೀತಿ ಈ ಲೋಕದಲ್ಲಿ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗಾಗಿ ಪ್ರಾಣ ಕೊಟ್ಟು ನಮ್ಮನ್ನು ಬದುಕಿಸಿದ್ದಾರೆ. ಪ್ರಿಯರೇ, ಯೇಸು ಸ್ವಾಮಿಯಲ್ಲಿ ನೆಲೆಗೊಂಡಿರ್ರಿ. ಯೇಸು ಸ್ವಾಮಿ ಹೇಳಿದ್ದಾನೆ, ನನ್ನ ನಿಮಿತ್ತವಾಗಿ ಜನರು ನಿಮಗೆ ಹಿಂಸೆ ಮಾಡ್ತಾರೆ, ಒಳ್ಳೆಯದು ಕೆಟ್ಟದ್ದು ಹೇಳ್ತಾರೆ, ಬೈತಾರೆ, ನಿಮಗೆ ನಿಂದೆ ಮಾಡ್ತಾರೆ. ಯೇಸು ಸ್ವಾಮಿಗೋಸ್ಕರ ನಾವು ಇದೆಲ್ಲವನ್ನ ಎದುರಿಸ್ಬೇಕು. ಪ್ರಿಯರೇ, ಹಿಂಸೆಗಳನ್ನು ಎದುರಿಸ್ಬೇಕಾಗತ್ತೆ, ಕಷ್ಟಗಳನ್ನು ಎದುರಿಸ್ಬೇಕಾಗತ್ತೆ, ಬೈಗಳನ್ನು ಕೇಳಬೇಕಾಗತ್ತೆ, ಹಿಂಸೆಯನ್ನು ತಾಳ್ಬೇಕಾಗತ್ತೆ. ಇದೆಲ್ಲವನ್ನ ಸಹಿಸಿ, ಇವೆಲ್ಲವನ್ನ ಎದುರಿಸಿ ನಾವು ಮುಂದೆ ಸಾಗಬೇಕು. ಒಂದು ವೇಳೆ ಈ ಕಷ್ಟ ಹಿಂಸೆಗಳು ಬರುವಾಗ ಹೆದರಿ ನಾವು ಯೇಸುವಿನ ಬಿಟ್ಟು ಹೋಗ್ಬಿಟ್ರೆ ಆ ಹೊಟ್ಟಿನಂತೆ ನಾವು ಹಾರಿ ಹೋಗ್ಬಿಡ್ತೇವೆ. ನಮ್ಮ ಆಗ ಕೊನೆ ಅಂತ್ಯಸ್ಥಿತಿ ಬಹಳ ಕಷ್ಟ ಆಗತ್ತೆ. ವಾಕ್ಯ ಹೇಳುತ್ತೆ, ಅಂತ್ಯದವರೆಗೂ ತಾಳಿದವನು, ಕೊನೆಯವರೆಗೂ ತಾಳಿದವನು ರಕ್ಷಣೆ ಹೊಂದುವನು. ಕ್ರಿಸ್ತನಲ್ಲಿ ಕೊನೆಯವರೆಗೂ ಯಾರು ಗಟ್ಟಿಯಾಗಿರ್ತಾರೋ, ಆತನ ವಾಕ್ಯದಂತೆ ಯಾರು ಜೀವಿಸ್ತಾರೋ, ಕಷ್ಟದಲ್ಲಿ ಆಗಲಿ, ಹಿಂಸೆದಲ್ಲಿ ಆಗಲಿ, ದುಃಖದಲ್ಲಿ ಆಗಲಿ ಕ್ರಿಸ್ತನಲ್ಲಿ ಗಟ್ಟಿ ಕಾಳಿನಂತೆ ನಿಂತು ಯಾರು ಕ್ರಿಸ್ತನಿಗಾಗಿ ಒಂದು ಸಾಕ್ಷಿ ಜೀವನ ಜೀವಿಸ್ತಾರೋ ಅವರನ್ನ ದೇವರು ತನ್ನ ಸ್ವರ್ಗ ರಾಜ್ಯದಲ್ಲಿ ಕರ್ಕೊಳ್ತಾನೆ. ವಾಕ್ಯಗಳ ಪ್ರಕಾರ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಳ್ಳುವುದಕ್ಕಿದ್ದಾನೆ, ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು. ಹೊಟ್ಟಾಗಲಿಕ್ಕೆ ಇಷ್ಟಪಡ್ತೀರಾ, ಇಲ್ಲ ಗೋಧಿ ಗಟ್ಟಿಯಾದ ಗೋಧಿ ಕಾಳಾಗಲಿಕ್ಕೆ ಇಷ್ಟಪಡ್ತೀರಾ? ಗೋಧಿ ಗಟ್ಟಿಯಾದ ಗೋಧಿ ಕಾಳಾಗಬೇಕಾದ್ರೆ ಕೊನೆಯವರೆಗೂ ನಾವು ಕ್ರಿಸ್ತನಲ್ಲಿರಬೇಕು. ಮಧ್ಯದಲ್ಲಿ ಬರುವಂತಹ ಹಿಂಸೆ, ಕಷ್ಟ ಇವೆಲ್ಲವನ್ನ ನಾವು ಧೈರ್ಯದಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ಎದುರಿಸಿ ಮುಂದೆ ಸಾಗಬೇಕು. ನಮಗೆ ಒಂದು ನಿರೀಕ್ಷೆ ಇದೆ, ನಾವು ಪರಲೋಕಕ್ಕೆ ಹೋಗ್ತೇವೆ. ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಮದಲಿಂಗನು ಯೇಸು ಕ್ರಿಸ್ತನು ಬರ್ತಾನೆ. ಆ ನಿರೀಕ್ಷೆ ನಮಗಿರಬೇಕು. ಆತನು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಪ್ರಿಯರೇ, ಕ್ರಿಸ್ತನಲ್ಲಿ ನೆಲೆಗೊಂಡಿರಿ, ಆತನ ಮಾರ್ಗದಲ್ಲಿ ನಡೀರಿ, ಆತನ ವಾಕ್ಯದಂತೆ ಜೀವಿಸಲಿಕ್ಕೆ ಪ್ರಯತ್ನ ಮಾಡಿರಿ. ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಸಂಗತಿಯಲ್ಲಿ ಗಟ್ಟಿಯಾಗಿ ನಿಲ್ಲ್ರಿ. ಕೊನೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಯೇಸು ಸ್ವಾಮಿ ಖಂಡಿತ ಬರ್ತಾರೆ, ನಮಗೆ ಜೀವವೆಂಬ ಜಯಮಾಲೆ ಕೊಡ್ತಾರೆ. ನಾವು ಯೇಸು ಸ್ವಾಮಿ ಬರುವಾಗ ಗಟ್ಟಿ ಕಾಳಾಗಿ ನಾವು ಕಂಡು ಬಂದರೆ ನಾವು ಆತನಲ್ಲಿ ಒಂದು ಯಶಸ್ವಿಯಾದ ಜೀವನ, ಒಂದು ಸಾಕ್ಷಿ ಜೀವನ ಜೀವಿಸಿದ್ದೇ ಆದರೆ ಆತನು ಪರಲೋಕ ರಾಜ್ಯವನ್ನು ನಮಗೆ ಕೊಡ್ತಾನೆ. ಅದೇ ಆತನ ಕಣಜ. ಆಮೇನ್. ದೇವರು ಈ ವಾಕ್ಯದಿಂದ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಕರ್ತನೆ, ನಿಮಗೆ ಸ್ತೋತ್ರ. ವಾಕ್ಯವನ್ನು ಕೇಳಿದ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಈ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸು. ನಿಮ್ಮ ಕೊನೆ ಬರುಣ, ನಿಮ್ಮ ಎರಡನೇ ಬರುಣದವರೆಗೂ, ನಮ್ಮ ಕೊನೆ ಉಸಿರಿನವರೆಗೂ ನಿಮ್ಮಲ್ಲಿ ಒಂದು ಸಾಕ್ಷಿ ಜೀವನ ಜೀವಿಸುವಂತೆ ನಮಗೆ ಸಹಾಯ ಮಾಡು. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ದೇವರ ಈ ವಾಕ್ಯದಿಂದ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.